ಸಂಪತ್ತಿನ ಮರು ಹಂಚಿಕೆಯಲ್ಲಿ ಕಾಂಗ್ರೆಸ್ನವರಿಗಿರುವಂತಹ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ನಿಮ್ಮ ಸಂಪತ್ತನ್ನ ಲೂಟಿ ಮಾಡೋದಕ್ಕೆ ಬಿಡ್ತೀರಾ? ಒಂದ್ ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಸಂಪತ್ತಿನ ಸರ್ವೆ ಆಗುತ್ತೆ. ನಿಮ್ಮ ಮನೆ, ವಾಹನ, ಚಿನ್ನಾಭರಣ ಇದೆಲ್ಲದರ ಸರ್ವೆ ಆಗುತ್ತೆ. ಹೆಣ್ಣು ಮಕ್ಕಳ ಚಿನ್ನಾಭರಣವನ್ನ ಕಸಿಯಲಿದ್ದಾರೆ ಅವರು ಅಂತ ಹೇಳಿದ್ರು. ನಿಮ್ಮ ಮನೆಗಳ ಮೇಲೆ ಕಾಂಗ್ರೆಸ್ ರೇಡ್ ಕೂಡ ಮಾಡಿಸ್ತಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಕೂಡ ತಮ್ಮ ಭಾಷಣದ ಸಂದರ್ಭದಲ್ಲಿ ಮಾಡಿದ್ರು. ಹೀಗಾಗಿ ನಿಮ್ಮ ಸಂಪತ್ತಿನ ಲೂಟಿ ಆಗೋದಕ್ಕೆ ನೀವು ಬಿಡ್ತೀರಾ? ನೀವು ಸಂಪಾದಿಸಿದ ಚಿನ್ನ ಹಾಗೂ ಬೆಳ್ಳಿಯನ್ನ ಕಸಿಯೋದಕ್ಕೆ ಬಿಡ್ತೀರಾ ಅಂತ ನೆರೆದಿದ್ದಂತಹ ಜನರಿಗೆ ಪ್ರಶ್ನೆಯನ್ನ ಕೇಳಿದ್ರು. ಇಷ್ಟು ಮಾತ್ರ ಅಲ್ಲ, ನಾವು ಹಿಂದೂಗಳ ಪುನರ್ಜೀವನಕ್ಕೆ ಹಾಗೂ ಹಿಂದೂಗಳ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಬದ್ಧತೆಯನ್ನ ತೋರಿಸಿದ್ದೀವಿ ಅಂತ ಹೇಳಿದ್ರು. ಭಿತ್ತಿಪತ್ರ ಹಿಡಿದು ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಬೆಂಗಳೂರಿನಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದ ಬೆನ್ನಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಇಡೀ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಬೇಕು, ಯಾಕಿನ್ನೂ ಅರೆಸ್ಟ್ ಆಗಿಲ್ಲ, ಜೊತೆಗೆ ಅವ್ರು ಮಾಡಿದಂತಹ ವಿಚಾರ ಜೆಡಿಎಸ್ನವರಿಗೆ ಗೊತ್ತಿರಲಿಲ್ವಾ ಮುಂಚೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಕೈಯಲ್ಲಿ ಪೊರಕೆ ಜೊತೆಗೆ ಪ್ಲಕಾರ್ಡ್ಗಳನ್ನ ಹಿಡಿದಿದ್ದಾರೆ ಹಾಗೂ ದೇವೇಗೌಡರ ಕುಟುಂಬಕ್ಕೆ ಅನೇಕ ಪ್ರಶ್ನೆಗಳನ್ನ ಕೂಡ ಕೇಳಲಾಗ್ತಾ ಇದೆ. ಯಾವ ಪ್ರಮಾಣದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ನೋಡ್ತಾ ಇದ್ದೀರಾ? ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ, ಪ್ರಜ್ವಲ್ ರೇವಣ್ಣ ಅವರ ಪ್ರತಿಕೃತಿಯನ್ನ ನಿರ್ಮಾಣ ಮಾಡಿ ಅದಕ್ಕೆ ಚಪ್ಪಲಿ ಹಾರ ಜೊತೆಗೆ ಪೊರಕೆಯನ್ನೆಲ್ಲ ಇಟ್ಟು ಆಮೇಲೆ ಒಂದಷ್ಟು ಪ್ಲಕಾರ್ಡ್ಗಳನ್ನ ಕೂಡ ಪ್ರದರ್ಶಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣನಿಗೆ ಕರ್ನಾಟಕವನ್ನು ತಲೆ ತಗ್ಗಿದೆ. ಮಾಜಿ ಪ್ರಧಾನಿ ಮೊಮ್ಮಗ ಪ್ರಜ್ವಲ್ ರೇವಣ್ಣನಿಗೆ, ಕುಮಾರಸ್ವಾಮಿ ಅಣ್ಣನ ಮಗ ಪ್ರಜ್ವಲ್ ರೇವಣ್ಣನಿಗೆ, ಪ್ರಜ್ವಲ್ ರೇವಣ್ಣನಿಗೆ ಮುಗ್ಧ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿರುವ ಕಿಡಿಗೇಡಿ ಪ್ರಜ್ವಲ್ ರೇವಣ್ಣನಿಗೆ ಗಲ್ಲಿಗೇರಿಸಿ, ಗಲ್ಲಿಗೇರಿಸಿ.